ಶಾಲಾ ಕಾಲೇಜಿನಲ್ಲಿ ಹಿಜಾಬ್ ಧಾರಣೆ ಬಗ್ಗೆ ಇವತ್ತು ಸುಪ್ರೀಂ ಕೋರ್ಟ್ನ ಮಹತ್ವದ ತೀರ್ಪು ಲಭ್ಯ ಆಗುತ್ತೆ ಅನ್ನುವಂತ ನಿರೀಕ್ಷೆಯನ್ನ ಇಟ್ಕೊಳ್ಳಲಾಗಿತ್ತು ಆದರೆ ಭಿನ್ನ ತೀರ್ಪು ಬಂದಿರೋದ್ರಿಂದ ಹಿಜಾಬ್ ಪ್ರಕರಣದಲ್ಲಿ ಮುಂದೇನಾಗಬಹುದು ಅನ್ನುವಂತ ಒಂದು ಕುತೂಹಲ ಸದ್ಯ ಮನೆ ಮಾಡಿದೆ ಹಿಜಾಬ್ ಬಗ್ಗೆ ಇಬ್ಬರು ನ್ಯಾಯಮೂರ್ತಿಗಳು ಸುಧಾಂಶು ಧುಲಿಯಾ ಹಾಗೆ ಹೇಮಂತ್ ಗುಪ್ತಾ ಭಿನ್ನ ಅಭಿಪ್ರಾಯವನ್ನ ವ್ಯಕ್ತಪಡಿಸಿದ್ರು ಒಬ್ಬರು ಕರ್ನಾಟಕ ಹೈಕೋರ್ಟ್ ಕೊಟ್ಟಂತ ತೀರ್ಪನ್ನ ಎತ್ತಿ ಹೇಳಿದ್ರೆ ಮತ್ತೊಬ್ಬರು ಪಿಟಿಷನರ್ ಸಲ್ಲಿಸಿದಂತ ಮೇಲ್ಮನವಿ ಅರ್ಜಿಯನ್ನ ಪುರಸ್ಕರಿಸಿದ್ರು ಹೀಗಾಗಿ ಸದ್ಯ ಸುಪ್ರೀಂ ಕೋರ್ಟ್ನ ಮುಖ್ಯ ನ್ಯಾಯಮೂರ್ತಿಗಳ ಬಳಿ ಈ ಕಂಪ್ಲೀಟ್ ಪ್ರಕರಣ ಹಿಜಾಬ್ ಪ್ರಕರಣ ವರ್ಗಾವಣೆ ಆಗಿಬಿಟ್ಟಿದೆ ಈಗ ಮುಖ್ಯ ನ್ಯಾಯಮೂರ್ತಿಗಳ ವಿವೇಚನೆಗೆ ಬಿಟ್ಟಿದ್ದು ಯಾವ ಪೀಠಕ್ಕೆ ಇದನ್ನ ವರ್ಗಾಯಿಸಬೇಕು ಅದನ್ನ ಮುಖ್ಯ ನ್ಯಾಯಮೂರ್ತಿಗಳು ತೀರ್ಮಾನವನ್ನ ಮಾಡುತ್ತಾರೆ ವಿಸ್ತೃತ ಪೀಠವನ್ನ ರಚನೆ ಮಾಡಿ ಅದರ ವಿಚಾರಣೆಯ ಸ್ವರೂಪವನ್ನ ನಿರ್ಧಾರ ಮಾಡುವಂತ ಒಂದು ವಿವೇಚನೆ ಈಗ ಸುಪ್ರೀಂ ಕೋರ್ಟ್ನ ಮುಖ್ಯ ನ್ಯಾಯಮೂರ್ತಿಗಳಿಗೆ ಬಿಟ್ಟಿರುವಂತದ್ದು ಪ್ರಕರಣದ ವಿಚಾರಣೆಯನ್ನ ಸಂವಿಧಾನಿಕ ಪೀಠದ ಮೂಲಕ ಅದನ್ನ ವಿಚಾರಣೆ ಮಾಡಬೇಕು ಅಥವಾ ಸಾಮಾನ್ಯ ಪೀಠದಲ್ಲಿ ವಿಚಾರಣೆ ಮಾಡಿದ್ರೆ ಸಾಕ ಇದನ್ನ ಸಿಜೆ ನಿರ್ಧಾರವನ್ನ ಮಾಡುತ್ತಾರೆ ತೀರ್ಪು ಪ್ರಕಟಿಸುವಾಗ ಸದ್ಯಕ್ಕೆ ಯಾವುದೇ ರೀತಿಯ ಅಂತ ಮಧ್ಯಂತರ ಆದೇಶವನ್ನ ಇವತ್ತು ಜಡ್ಜ್ಮೆಂಟ್ ಕೊಡುವಂತ ಸಂದರ್ಭದಲ್ಲಿ ಸುಪ್ರೀಂ ಕೋರ್ಟ್ನ ದ್ವಿಸದಸ್ಯ ಪೀಠ ನೀಡಿಲ್ಲ ಹೀಗಾಗಿ ಕರ್ನಾಟಕ ಹೈಕೋರ್ಟ್ ಮಾರ್ಚ್ 15ನೇ ತಾರೀಕು ಏನು ಆದೇಶವನ್ನ ಕೊಡ್ತು ಅದೇ ಆದೇಶ ಸದ್ಯ ಜಾರಿಯಲ್ಲಿ ಇರಲಿದೆ ಯಾವುದೇ ಕಾರಣಕ್ಕೂ ತರಗತಿಯಲ್ಲಿ ಹಿಜಾಬ್ ಅನ್ನು ಧರಿಸಬಾರದು ಅಂತ ಹೇಳಿ ಕರ್ನಾಟಕ ಹೈಕೋರ್ಟ್ ಏನು ಆದೇಶವನ್ನ ಕೊಟ್ಟಿತ್ತು ಆ ಯಥಾಸ್ಥಿತಿಯನ್ನ ಪ್ರಕರಣ ಮುಂದಿನ ಹಂತಕ್ಕೆ ಹೋಗಿ ಮುಂದಿನ ಪೀಠಕ್ಕೆ ಹೋಗಿ ವಿಚಾರಣೆಯಾಗಿ ಆದೇಶ ಬರುವವರೆಗೂ ಸುಪ್ರೀಂ ಕೋರ್ಟ್ನ ತೀರ್ಪು ಬರುವವರೆಗೂ ಕೂಡ ಆ ಒಂದು ಆದೇಶ ಕರ್ನಾಟಕ ಹೈಕೋರ್ಟ್ನ ಆದೇಶ ಜಾರಿಯಲ್ಲಿರುತ್ತೆ ಇನ್ನು ಹೈಕೋರ್ಟ್ ಆದೇಶದಂತೆ ಆಗಲೇ ಹೇಳಿದ ಹಾಗೆ ತರಗತಿಗಳಲ್ಲಿ ಹಿಜಾಬ್ಗೆ ನಿಷೇಧ ಇರುತ್ತೆ ಪ್ರಕರಣದ ಬಗ್ಗೆ ಸುಪ್ರೀಂ ಕೋರ್ಟ್ನ ಹೊಸ ಪೀಠ ಇನ್ನು ಮುಂದೆ ಪರಿಶೀಲನೆ ಮಾಡುತ್ತೆ ಅದಾದ ಬಳಿಕ ಇಡೀ ಪ್ರಕರಣಕ್ಕೆ ಒಂದು ತಾಂತ್ರಿಕ ಅಥವಾ ತಾರ್ಕಿಕವಾದಂತಹ ಒಂದು ಅಂತ್ಯ ಸಿಗುವಂತ ನಿರೀಕ್ಷೆಯನ್ನ ಇಟ್ಕೊಳ್ಳಲಾಗಿದೆ ನ್ಯೂಸ್ ಫಸ್ಟ್ ಪ್ರತಿಕ್ಷಣ ನಿಮ್ಮೊಂದಿಗೆ